ಒಂದು ಕಡೆ ಗೋಕಾಕಿ ಬಂದ್ರೆ ಬೇರೆಯವ್ರದ್ದು ಪೋಸ್ಟ್ನೇ ಕಾಣಿಸ್ತಿಲ್ಲ, ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅನ್ನೋದು ಜೀವಂತ ಇದಾರೋ ಇಲ್ಲ ಅಂತ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಇನ್ನೊಂದು ಕಡೆ ಮುಂದಿನ ಮುಖ್ಯಮಂತ್ರಿ ನಾನೇ 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 ಅಂತ ಹೇಳಿ ಕ್ವಾರ್ಟರ್ ಕೊಡಿಸಿ, ಬಿರಿಯಾನಿ ಕೊಡಿಸಿ, ಎಲ್ಲರ ಕೈಲಿ ಕೂಗಿಸ್ತಾ ಇರುವಂತ ಸಿದ್ದರಾಮಯ್ಯನು ಇದ್ದಾರೆ, ಇಲ್ಲ ನಾನು ಇದ್ದೀನಿ ಅಂತ ಹೇಳ್ತಿರುವಂತ ಡಿ ಕೆ ಶಿವಕುಮಾರ್ ಅಣ್ಣನು ಇದ್ದಾರೆ. ಆದ್ರೆ ಇಬ್ಬರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ರಾಜ್ಯದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾರೆ, ನಾನು ಆ ಭಾಗ್ಯ ಕೊಟ್ಟೆ, ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಕ್ಷೀರ ಭಾಗ್ಯ ಕೊಟ್ಟೆ, ಪ್ರವಾಸ ಭಾಗ್ಯ ಕೊಟ್ಟೆ, ಎಲ್ಲ ಭಾಗ್ಯ ಕೊಟ್ಟೆ ಅಂತ ಹೇಳ್ತಾರೆ. ಅವ್ರಿಗೊಂದು ಕ್ಷೇತ್ರ ಭಾಗ್ಯನೇ ಸಿಗ್ತಲ್ಲ, ಅವರಿಗೆ ಎಲ್ಲಿರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಮೈಸೂರಲ್ಲಿ ಸೋಲ್ತಾರೆ ಅಂತ ಗೊತ್ತಾದ ಕೂಡಲೇ ಬದಾಮಿಗೆ ಬಂದ್ರು, ಬದಾಮಿನಲ್ಲಿ 1,500 ಸೋಲಿನ ದವಡೆಯಿಂದ ಎಸ್ಕೇಪ್ ಆಗಿ ಇವತ್ತು ಮತ್ತೆ ವಾಪಸ್ ಬದಾಮಿ ಜನಕ್ಕೆ ಮುಖ ತೋರಿಸೋ ಸ್ಥಿತಿಯಲ್ಲಿಲ್ಲ. ಕೋಲಾರಕ್ಕೆ ಹೋಗ್ತೀನಿ ಅಂತ ಕೋಲಾರದಲ್ಲಿ ಡಿಕ್ಲೇರ್ ಮಾಡಿರು. ಅಲ್ಲಿ ವರ್ತೂರು ಪ್ರಕಾಶ್ ಯಾವಾಗ ತೊಡೆ ತಟ್ಟಿದ್ರು, ಸಿದ್ದರಾಮಯ್ಯನಿಗೆ ನಡುಕ ಪ್ರಾರಂಭ ಆಯ್ತು. ಮತ್ತೀಗ ವರುಣ ಕಡೆ ಬಂದು ಹೆಂಡತಿ ಮಕ್ಕಳನ್ನು ಕೇಳ್ತೀನಿ, ಹೆಂಡತಿ ಮಕ್ಕಳನ್ನು ಕೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಸಿನ ಪರಿಸ್ಥಿತಿ ಹೀಗಿದೆ, ಯೋಚನೆ ಮಾಡಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.